ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋಕೆ ಹೋಗ್ತಾರಂಥ ಟಾಪಿಕ್ ಏನಂದ್ರೆ ಹೋಮೊಸೆಕ್ಷವಾಲಿಟಿ ಎಸ್ ಹೋಮೋಸೆಕ್ಷುಯಾಲಿಟಿ ಅಂದರೆ ಏನು ಅಂತ ನಿಮ್ಗೆ ಗೊತ್ತಿಲ್ಲ ಅಂದರೆ ಈ ವಿಡಿಯೋ ಕೊನೆವರೆಗೂ ನೋಡಿ ಸಮಾವೇಶ ಮಾಡೋದಕ್ಕೆ ನಾನು ನಿಮ್ಮ ಹೇಗೆ ಟಾಪಿಕ್ ಒಳಗಡೆಗೊ ಬನ್ನಿ ಮೊದಲನೇದಾಗಿ ಹೋಮೊ ಸೆಕ್ಚುಯಾಲಿಟಿ ಅಂದರೆ ಏನು ಅಂತ ನೋಡೋಣ ಎಸ್ ಹೋಮೋ ಸೆಕ್ಚುವಾಲಿಟಿ ಅಂದರೆ ಏನಿಲ್ಲ ಒಬ್ಬ ಹುಡುಗ ಬಂದು ಇನ್ನೊಂದು ಹುಡುಗನ ಇಷ್ಟಪಡೋದು ಒಬ್ಬ ಹುಡುಗಿ ಬಂದು ಇನ್ನೊಂದು ಹುಡುಗಿನಾನೆ ಇಷ್ಟಪಡೋದು ಇಷ್ಟಪಡೋದು ಅಂದರೆ ಮ್ಯಾರೇಜ್ ಆಗಿರ್ಬೋದು ಲವ್ ಮಾಡೋದಾಗಿರ್ಬೋದು ರಿಲೇಷನ್ಶಿಪ್ಪಲ್ಲಿರೋದು ಇರೋದು ಈ ರೀತಿ ಇರೋರು ಹೋಮೋಸೆಕ್ಷುವಾಲಿಟಿ ಅಂತಾರೆ ನಿಮ್ಗೆ ಅರ್ಥ ಆಗಿರುತ್ತೆ ಅಂದ್ಕೊಂಡಿರ್ತೀನಿ ಹುಡುಗರ್ನ ಬಂದು ಗೆ ಅಂತಾರೆ ಹುಡುಗಿರ್ನ ಬಂದು ಲೆಸ್ ಅಂತಾರೆ ಈಗ ತುಂಬ ಜನಕ್ಕೆ ಅರ್ಥ ಆಗ್ಬಿಟ್ಟಿರುತ್ತೆ ಈ ರೀತಿ ಅಲ್ಲಿ ಇರೋದು ಇಲ್ಲ ಈ ರೀತಿ ಮದುವೆ ಆಗೋದು ಇಂಡಿಯಾದಲ್ಲಿ ಬಂದು ಲೀಗಲ್ ಅಂದ್ರೆ ಎಸ್ ಎರಡ್ ಸಾವಿರದ ಹದಿನೆಂಟರಲ್ಲಿ ಇದನ್ನ ಲೀಗಲ್ ಮಾಡಿದ್ದಾರೆ ಸೆಕ್ಷನ್ ತ್ರೀ ಸೆವೆಂಟಿ ಸೆವೆನ್ ನ ರದ್ದು ಮಾಡಿದ್ದಾರೆ ಎಸ್ ಸಾವಿರದ ಎಂಟುನೂರ ಅರವತ್ತೊಂದರಲ್ಲಿ ಬ್ರಿಟಿಷರು ನಮ್ಮನ್ನು ಆಳ್ವಿಕೆ ಮಾಡಬೇಕಾದ್ರೆ ಅವರ ಧರ್ಮಗಳ ವಿಚಾರವಾಗಿ ಅಂದರೆ ಅಂತ ಎಲ್ಲ ಧರ್ಮಗಳನ್ನೂ ಇದನ್ನ ವಿರೋಧಿಸ್ತಾ ಇದ್ರು ಈ ರೀತಿ ಹೋಮೊ ಸೆಕ್ಷುಯಲಿಟಿ ಇರೋರು ಬಂದು ತಪ್ಪು ಪ್ರಕೃತಿಯ ವಿರುದ್ಧವಾಗಿ ರೀತಿ ಇದ್ದಾರೆ ಆದ್ದರಿಂದ ಇವರಿಗೆಲ್ಲ ಶಿಕ್ಷೆ ಕೊಡಬೇಕು ಅಂದ್ಬಿಟ್ಟು ಒಂದು ರೂಲ್ಸ್ನ ತಗೊಂಬಂದಿದ್ರು ಎರಡು ಸಾವಿರದ ಎಂಟುನೂರ ಅರವತ್ತೊಂದರಲ್ಲಿ ಅವಾಗ ತಗೊಂಬಂದಿದ್ದೆ ತ್ರೀ ಸೆವೆಂಟಿ ಸೆವೆನ್ ಈಗ ಎರಡು ಸಾವಿರದ ಹದಿನೆಂಟನಲ್ಲಿ ಅದನ್ನ ಹಾಕಿದ್ರು ಯಾರು ಬೇಕಾದ್ರೂ ಯಾರನ್ನ ಬೇಕಾದ್ರೂ ಮದುವೆ ಆಗ್ಬೋದು ಅದು ಅವರ ಇಷ್ಟ ಅಂತ ಗೌರ್ಮೆಂಟ್ ಅವ್ರು ಹೇಳಿದ್ದಾರೆ ಯಾಕಂದ್ರೆ ಒಬ್ಬ ವೈಯಕ್ತಿಕ ಜೀವನದಲ್ಲಿ ಒಳಗಡೆ ಹೋಗಿ ಅವ್ರ ಬೆಡ್ರೂಮಲ್ಲಿ ಏನು ನಡೆಯುತ್ತೆ ಅಂತ ನೋಡಿ ಅವ್ರಿಗೆ ಶಿಕ್ಷೆ ಕೊಡೋದು ಸರಿಯಲ್ಲ ಅಂತ ಗೌರ್ ಡಿಸೈಡ್ ಪ್ರಾಕೃತಿಕವಾಗಿ ಒಬ್ಬ ಹುಡುಗ ಒಬ್ಬ ಹುಡುಗಿ ಸೇರಿದ್ರೆ ಒಂದು ಜನ್ಮ ಒಂದು ಮಗುಗೆ ಜೀವ ನೀಡೋಕ್ಕಾಗೋದಲ್ವಾ ಇದು ಪ್ರಕೃತಿಯ ವಿರುದ್ಧವಾಗಿ ಇವರೆಲ್ಲ ನಡೀತಾ ಇದ್ದಾರೆ ಅಂದ್ಬಿಟ್ಟು ತುಂಬಾ ಧರ್ಮಗಳು ಇನ್ನೂ ಒಪ್ಪಿಲ್ಲ ಬಟ್ ಪುರಾಣಗಳಲ್ಲಿ ಏನು ಹೇಳುತ್ತೆ ಅಂದ್ರೆ ಇದನ್ನೆಲ್ಲ ಆಗ್ಲಿಯಿಂದಾನು ಇರೋದು ಇದು ಪ್ರಾಕೃತಿ ಅಂತೆಲ್ಲ ತುಂಬಾ ಪುರಾಣಗಳು ಹೇಳ್ತಾರೆ ಕೆಲವೊಂದು ಸ್ವಾಮೀಜಿಗಳೆಲ್ಲ ಮಾತಾಡಿರೋ ವೇಳೆಗಳನ್ನ ನೋಡಿದ್ದೆ ಬಟ್ ಅದ್ರ ಬಗ್ಗೆ ನಾನು ಹೆಚ್ಚಾಗಿ ತಿಳ್ಕೊಳಕ್ಕೂ ಇಲ್ಲ ಬಟ್ ತುಂಬಾ ಸ್ವಾಮೀಜಿಗಳು ತುಂಬಾ ಕಾಲಗಳಿಂದಾನು ಈ ರೀತಿ ನಡೀತಾ ಇದೆ ಅಂತೆಲ್ಲ ತಿಳಿಸಿದ್ದಾರೆ ಎಸ್ ಸಿಗ್ ನಿಮ್ಗೆ ಒಂದು ಕ್ಲಾರಿಟಿ ಬಂದಿರುತ್ತೆ ಅನ್ಕೊಂಡಿರ್ತೀವಿ ಇಂಡಿಯಾದಲ್ಲಿ ಬಂದು ಇದನ್ನ ಲೀಗಲ್ ಮಾಡಿದರೆ ಈ ರೀತಿ ಮದುವೆ ಆಗೋದೆಲ್ಲ ಲೀಗಲ್ ಆಗಿದೆ ಸೈನ್ಸ್ ಬಂದು ಏನು ಹೇಳುತ್ತೆ ಅಂದ್ರೆ ಇದು ಬಂದು ಹುಟ್ಟಿನಿಂದಾಗಲೇ ಅವರ ಮೈಂಡಲ್ಲಿ ಈ ರೀತಿ ಚೇಂಜಸ್ ಬಂದ್ಬಿಡುತ್ತೆ ಎಸ್ ಮಗು ಆಗಿದ್ದಾಗಲೇ ಅವರ ಹಾರ್ಮೋನ್ಗಳು ಕೆಲವೊಂದು ಚೇಂಜಸ್ಗಳಿಂದ ಈ ರೀತಿ ಅವರ ಮೈಂಡ್ಸೆಟ್ ಬರುತ್ತೆ ಎಸ್ ಒಬ್ಬ ಹುಡುಗನಿಗೆ ಬಂದು ಹುಡುಗಿ ಇಷ್ಟ ಆಗಬೇಕು ಅಂತ ಯಾವ ರೀತಿ ಒಂದು ಮೈಂಡ್ಸೆಟ್ ಬಂದು ಮಗು ಆಗಿದ್ದಾಗಲೇ ಒಂದು ಫಿಕ್ಸ್ ಆಗುತ್ತೋ ಅದೇ ರೀತಿ ಇವರು ಹಾರ್ಮೋನ್ಸ್ಗಳು ಕೆಲವೊಂದು ಚೇಂಜಸ್ಗಳಿಂದ ಕೆಲವೊಂದು ಬದಲಾವಣೆಗಳಿಂದ ಇವರ ಮೈಂಡ್ಸೆಟ್ ಈ ರೀತಿ ಚೇಂಜ್ ಆಗುತ್ತೆ ಅಂತ ಸೈನ್ಸ್ ಹೇಳುತ್ತೆ ಆದ್ದರಿಂದ ಅವ್ರೇನು ಮಾಡೋಕ್ಕಾಗುತ್ತೆ ಆಲ್ರೆಡಿ ಹುಟ್ಟಿನಿಂದನೇ ಇರೋದ್ರಿಂದ ಹುಟ್ಟು ಬೆಳೆದ ಮೇಲೆ ಅವ್ರ ಮೈಂಡ್ಸೆಟ್ ಬಂದು ಹುಡುಗನೇ ಇಷ್ಟಪಡುತ್ತೆ ಹುಡುಗಿಗೆ ಬಂದು ಇನ್ನೊಂದು ಹುಡುಗಿನೇ ಇಷ್ಟ ಆಗ್ತಾರೆ ಇದನ್ನು ಅರ್ಥ ಮಾಡಿಕೊಂಡೆ ಎಷ್ಟೋ ಫ್ಯಾಮಿಲಿಗಳಲ್ಲಿ ಸೊ ಒಬ್ಬ ಹುಡುಗ್ ಬಂದು ಈ ರೀತಿ ಇನ್ನೊಂದು ಹುಡುಗನ ಇದ್ದರೆ ಬೇಡಪ್ಪ ಅವ್ನಿಗೆ ಮದುವೆ ಮಾಡಿಸ್ಬಿಟ್ರೆ ಇನ್ನೊಂದು ಹುಡುಗಿನ ಕಟ್ಬಿಟ್ರೆ ಸರಿ ಹೋಗ್ಬಿಡ್ತಾನೆ ಆ ಹುಡ್ಗಿಗೆ ಬಂದು ಒಳ್ಳೆ ಗಣ್ಣ ನೋಡಿ ಮದುವೆ ಮಾಡಿಸ್ಬಿಟ್ರೆ ಆ ಹುಡ್ಗಿ ಸರಿ ಹೋಗ್ಬಿಡ್ತಾಳೆ ಅಂತ ತುಂಬ ಜನ ಈ ರೀತಿ ಆ ಥರ ಬಟ್ಟಿ ಮದುವೆ ಮಾಡಿಸಿರ್ತಾರೆ ಆಮೇಲೆ ಅದು ನೋಡಿದ್ರೆ ಮುಗಿಯೋದು ಡೈವರ್ಸ್ಗೆ ಇನ್ನೂ ಕೆಲವೊಂದೆಲ್ಲ ಕೋಲೆ ಕೇಸ್ ಗಂಟನೂ ಹೋಗ್ಬಿಟ್ಟಿದೆ ನೀವು ತುಂಬ ವಿಷಯಗಳನ್ನ ನೋಡಿರ್ತೀರ ಈ ರೀತಿ ಸಲಿಂಗ ಕಾಮಿಗಳ ಕೊಲೆ ಹಗರಣ ಇವಂತ ಏನೇನೋ ವಿಷಯಗಳನ್ನ ನ್ಯೂಸ್ಗಳಲ್ಲಿ ನೋಡಿರ್ತೀರ ಈ ರೀತಿ ವಿಷಯಗಳೆಲ್ಲ ಯಾಕೆ ಆಗೋದಂದರೆ ನಮ್ಮ ಸೊಸೈಟಿಲಿ ಇನ್ನೂ ಎಷ್ಟೋ ಜನ ಅರ್ಥ ಮಾಡ್ಕೊತಲ್ಲ ಎಸ್ ಅವರು ಅವ್ರು ಇಷ್ಟಪಡೋದನ್ನ ಮಾಡೋಕ್ಕೆ ಇಲ್ಲ ಆದ್ದರಿಂದ ಈ ರೀತಿ ವಿಷಯಗಳು ನಡೀತದೆ ಅದೇ ರೀತಿ ಸೈಕಲಾಜಿಕಲಾಗಿ ಏನು ಹೇಳ್ತಾರೆ ಅಂದರೆ ಇಲ್ಲ ಇದು ಬಂದು ಹುಟ್ಟಿನಿಂದ ಅಲ್ಲ ಅವ್ರು ಬೆಳೀತಾ ಬೆಳೀತಾ ಅವರ ವಾತಾವರಣ ಯಾವ ರೀತಿ ಇರುತ್ತೆ ಅವರ ಮನೆಯವ್ರ ವಾತಾವರಣ ಯಾವ ರೀತಿ ಇರುತ್ತೆ ಅವರ ರಿಲೇಟಿವ್ಸ್ ಯಾವ ರೀತಿ ಇರ್ತಾರಲ್ಲ ಅವ್ರು ಅವ್ರ ಫ್ರೆಂಡ್ಸ್ ಯಾವ ರೀತಿ ಇರ್ತಾರೆ ಅದ್ರ ಮೇಲೆ ಅವ್ರು ಡಿಪೆಂಡ್ ಆಗ್ತಾರೆ ಅದ್ರ ಮೇಲೆ ಅವರ ಮೈಂಡ್ ಸೆಟ್ ಚೇಂಜ್ ಆಗುತ್ತೆ ಅದರಿಂದ ಅವರ ಮೈಂಡ್ಸೆಟ್ ಈ ರೀತಿ ಆಗುತ್ತೆ ಅಂತ ಸೈಕಲಜಿಕಲ್ ಆಗಿ ಹೇಳ್ತಾರೆ ಇನ್ನೊಂದು ಈ ರೀತಿ ವಿಷಯಗಳನ್ನ ನಾವು ಮಾತಾಡ್ತಾ ಮಾತಾಡ್ತಾ ಆ ರೀತಿ ಮೈಂಡ್ಸೆಟ್ ಇರೋರಿಗೂ ಒಂದು ಧೈರ್ಯ ಬರುತ್ತೆ ಅವರು ಹೇಳ್ಕೊಂತಾರೆ ನನ್ನ ಮೈಂಡ್ಸೆಟ್ ಈ ರೀತಿ ಇರೋದು ಅಂತ ಅದರಿಂದನೇ ಈ ವಿಡಿಯೋ ನಾವು ಮಾಡಿದೆ ನಮ್ಮ ಇಂಡಿಯಾದಲ್ಲಿ ಬಂದು ಸೆಕ್ಸ್ ಎಜುಕೇಶನ್ ತುಂಬ ಹಿಂದೆಯಿಂದ ದೇವಸ್ಥಾನಗಳಲ್ಲೇ ಕೊಟ್ಟಿದ್ದಾರೆ ಅಂತ ನೋಡಿರ್ತಿಲ್ಲ ತುಂಬ ಹಳೆ ಕಲಾಕೃತಿಗಳಲ್ಲೆಲ್ಲ ಕೆತ್ತಿದ್ದಾರೆ ಈಗಿನ ಜನ್ರೇಷನಲ್ಲಿ ತುಂಬ ಈ ವಿಷಯಗಳನ್ನ ಮಾತಾಡಕ್ಕೆ ಹಿಂದೆ ಮುಂದೆ ನೋಡ್ತಾರೆ ನಿಮಗೆ ಒಂದು ಕ್ಲಾರಿಟಿ ಸಿಕ್ಕಿರುತ್ತೆ ಅನ್ಕೊಂಡಿರ್ತೀನಿ ಹೋಮೋ ಅಂದ್ರೆ ಏನು ಅಂತ ಇದ್ರ ಜೊತೆಗೆ ಇನ್ನೊಂದು ವಿಷಯನೂ ತಿಳಿಸ್ಬೇಕು ಅಂದ್ಕೊಂಡೇ ಇರ್ತೀನಿ ಎಲ್ಲ ಮಗುನು ಹುಟ್ಟುವಾಗ ಆರು ವಾರ ತನಕ ಹೆಣ್ಣಾಗೇ ಇರುತ್ತಂತೆ ಎಸ್ ಇಲ್ಲಿ ಯಾರೆಲ್ಲ ಗಂಡಸರು ಅಂತೀವೋ ಅವರೆಲ್ಲರೂ ಆರು ವಾರ ತನಕ ಹೆಣ್ಣಾಗಿದ್ದೆ ಆಮೇಲೆ ಗಂಡಸಾಗಿರೋದು ಅನ್ನೋದನ್ನ ತಿಳ್ಕೊಳ್ಳಿ ಇದೊಂದು ಸಣ್ಣ ಪಾಯಿಂಟು ನಿಮ್ಗೆ ಈ ವಿಷಯ ಹೊಸದಾಗಿರುತ್ತೆ ಅಂದ್ಕೊಂಡಿರ್ತೀನಿ ನಾವು ನೋಡಿದ್ವಿ ಸೈನ್ಸ್ ಪ್ರಕಾರ ಏನು ಹೇಳ್ತಾರೆ ಮತ್ತು ಸೈಕಾಲಜಿಕಲ್ ಆಗಿ ಏನು ಹೇಳ್ತಾರೆ ಅಂತ ಈ ಓಮೋ ಬಗ್ಗೆ ಬಟ್ ನಮ್ಮ ಗೌರ್ಮೆಂಟು ಆಲ್ಮೋಸ್ಟ್ ಅಪ್ರೂವಲ್ ಮಾಡಿದೆ ಬಟ್ ಇಲ್ಲಿ ನಮ್ಮ ಜನಗಳ ಮೈಂಡ್ಸೆಟ್ ಚೇಂಜ್ ಆಗಬೇಕಾಗಿದೆ ಯಾಕಂದರೆ ಫಾರಿನಲ್ಲಿ ಆಲ್ಮೋಸ್ಟ್ ಇದೆಲ್ಲ ಒಕ್ಕೊಂತಂದರೆ ಡೈರೆಕ್ಟು ಹೇಳ್ತಾರೆ ನೀವು ತುಂಬ ವೀಡಿಯೋಗಳ್ನ ನೋಡಿದ್ರೆ ಎಸ್ ನಾನು ಬಂದು ಇಲ್ಲಿ ಸ್ಪೇನು ನಾನು ಬಂದು ಗೆ ಈ ರೀತಿ ಒಕ್ಕೊಂತಾರೋ ಅವರು ನನಗೆ ಇವ್ರ ಘಟನೆ ಇಷ್ಟ ಅಂತ ಬಟ್ ಇಂಡ್ಯಾದಲ್ಲಿ ಬಂದು ಇನ್ನೂ ಅದಾಗಿಲ್ಲ ಈ ರೀತಿ ಒಪ್ಕೊಬೇಕಂದ್ರೆ ನಮ್ಮ ನಿಮ್ಮಂಥವ್ರು ಎಸ್ ಆಗಿ ಮಾತಾಡಿದ್ರೆ ನಾಲ್ಕು ಜನ ಇದ್ರ ಬಗ್ಗೆ ನಾವು ಮಾತಾಡಿದ್ವಿ ಅಂದರೆ ಎಲ್ಲರೂ ಓಕೆ ಅಪ್ಪ ಆಗಿ ತೊಗೊಳ್ತಾರೆ ಬಟ್ ನಮ್ಮ ಪೇರೆಂಟ್ಸ್ಗಳು ಇನ್ನೂ ಸ್ವಲ್ಪ ನಿಧಾನ ಆಗ್ತಾ ಬರ್ಬೋದು ಬಟ್ ಅಕ್ಸೆಪ್ಟ್ ಮಾಡ್ಕೊತಾರೆ ಇವತ್ತಲ್ಲ ನಾಳೆ ನಿಧಾನಕ್ಕಾದರೂ ಅಕ್ಸೆಪ್ಟ್ ಮಾಡ್ಕೊತಾರೆ ಯಾಕಂದರೆ ನಾಳೆ ದಿವಸ ನಮಗೂ ಹುಟ್ಟಂಥ ಮಗು ಯಾವ ರೀತಿ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಅದರಿಂದ ಇವೆಲ್ಲ ಅಕ್ಸೆಪ್ಟ್ ಮಾಡ್ಕೊಳ್ಲೇಬೇಕು ಅವರ ಮೈಂಡ್ಸೆಟ್ಟು ಅವ್ರು ಹುಟ್ಟಿದಾಗಲೇ ಆದಂಥ ಚೇಂಜಸ್ಗಳು ಅವ್ರನ್ನ ಈ ರೀತಿ ಮಾಡಿದೆ ಅಂತ ಹೇಳ್ಬೋದು ಬಟ್ ಕ್ರಮೇಣ ಅದೆಲ್ಲ ಚೇಂಜ್ ಆಗ್ತಾ ಬರುತ್ತೆ ಇಂಡಿಯಾದಲ್ಲಿ ನಿಮ್ಮ ಅನಿಸಿಕೆಗಳು ಏನಾದರೂ ಇದ್ದರೆ ಮರೀದೆ ಕಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಶಿಕ್ ಶೇರ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ ಅಂಟಿಲ್ ದಿನ್ ಬಾಯ್ ನಾನು ನಿಮ್ಮ ಏಕೆರಾವ್ ನೆಕ್ಸ್ಟ್ ವೀಡ್ಯೋದಲ್ಲಿ ನಾನು ಏನಾದರೂ ಮಂಗಳಮುಖಿಯರ ಬಗ್ಗೆ ನಿಮಗೆ ತಿಳಿಸ್ಬೇಕು ಅಂದ್ಕೊಂಡ್ರೆ ಅವ್ರು ಯಾಕೆ ಅವ್ರು ಯಾವ ರೀತಿ ಈ ರೀತಿ ಚೇಂಜ್ ಆಗ್ತಾರೆ ಮಂಗಳ ಮುಖಿಯರಾಗಿ ಯಾವ ರೀತಿ ಆಗ್ತಾರೆ ಅಂತ ನಿಮ್ಗೆ ಏನೋ ಗೊತ್ತಿಲ್ಲ ಅದ್ರ ಬಗ್ಗೆ ಒಂದು ವೀಡಿಯೋ ಬೇಕು ಅನಿಸಿದ್ರೆ ಮರೀದೆ ಕಮೆಂಟಲ್ಲಿ ತಿಳಿಸಿ ಬಾಯ್